नमस्कार स्नेहितरे हाय फ्रेंड्स क्रिएटिव मधु वेलकम टू माय चैनल मुंबई टू बेंगलुरु सेकेंड वीडियो इदु आलरेडी नानु मोदलने वीडियोदल्लि हेळिदंगे इदु बंदु इवाग घाट रोड स्टार्ट आगिदे सो नोडि हेंगे होग्ता इदे गाडिगळेल्ल सो 6 लाइन इदु नोडि लारिगळिंद कारुगळवरु हेंगे होग्ता इद्दारे बेरे दारिने इल्ल लारिगळवरु यावाग सैड कोड्तारो आवाग नावु सैड ओड्कोंडु ओवरटेक माड्कोंडु होगबेकु यावदे कारणक्कू लारिगळवरंतु सैड कोडल्ल ಯಾಕಂದ್ರೆ ನಾವು ಅವರ ಹಿಂದೆ ಹೋಗಲೂಬಾರದು ಯಾಕಂತಂದ್ರೆ ತುಂಬಾ ಟನ್ನೇಜ್ ಅಂದ್ರೆ 15 ಟನ್ ಇಪ್ಪತ್ತು ಟನ್ ಮೂವತ್ತು ಟನ್ ಸೋ ಟನ್ ಅಂದ್ರೆ ಒಂದು ಟನ್ಗೆ ಸಾವಿರ ಕೆಜಿ ಲೆಕ್ಕ ಸೋ ಆ ತರ 15,000 ಕೆಜಿ 20,000 ಕೆಜಿ ಒಂದೊಂದು ಲಾರಿಗಳಲ್ಲಿ ಹಾಕೊಂಡು ಹೋಗ್ತಾ ಇರ್ತಾರೆ ಲಾರಿಗಳಿಂದ ಯಾವುದೇ ಕಾರಣಕ್ಕೂ ಹೋಗಬಾರ್ದು ನೋಡಿ ಲೆಫ್ಟ್ ಸೈಡಲ್ಲಿ ಅವೆಲ್ಲ ಮ್ಯಾಕ್ಸಿಮಮ್ 20 ಟನ್ ಇರುತ್ತೆ 15 ರಿಂದ 20 ಟನ್ ಹಾಕೊಂಡು ಹೋಗ್ತಾ ಇರ್ತಾರೆ ಅವರು ಇನ್ನೊಂದೇನೋ ಅಂತಂದ್ರೆ ಲೆಫ್ಟ್ ಸೈಡಲ್ಲೇ ಹೋಗಬೇಕು ಎಡಗಡೆನೇ ಹೋಗಬೇಕು ಆದರೆ ಎಡಗಡೆ ಹೋಗಲ್ಲ ಅವರು ಸೆಂಟರ್ ರೋಡಲ್ಲೇ ಹೋಗ್ತಾರೆ ಯಾಕಂದ್ರೆ ಎಡಗಡೆ ಅವರಿಗೆ ಎಲ್ಲಿ ಜಾಗ ಕುಸಿದ್ಬಿಡುತ್ತೋ ಇಲ್ಲ ಬಿದ್ದೋಗುತ್ತೋ ಅನ್ನೋ ಭಯ ಸೋ ಯಾಕಂದ್ರೆ ಫುಲ್ಲು ಲೋಡೆಡ್ ಇರುತ್ತೆ ಲಾರಿಗಳು ಫುಲ್ ಲೋಡ್ ಇರುತ್ತೆ ವಾಲ್ ಬಿಟ್ರೆ ಎಷ್ಟೋ ಸಾವಿರಾರು ಲಕ್ಷಾಂತರ ರೂಪಾಯಿ ಲಾಸ್ ಆಗಿಬಿಡುತ್ತೆ ಸೋ ಅದರಿಂದ ಅವರು ಲೆಫ್ಟ್ ಸೈಡಲ್ಲಿ ಹೋಗಲ್ಲ ಸೋ ಸೆಂಟ್ರಲ್ಲೇ ಹೋಗ್ತಾರೆ ನಾವೇನೇ ಎಲ್ಲಿ ಜಾಗ ಸಿಗುತ್ತೋ ಆವಾಗ ಸೈಡ್ ಹೊಡ್ಕೊಂಡು ಹೋಗ್ತಾ ಇರಬೇಕು ಯಾಕಂದ್ರೆ ಫುಲ್ಲು ಘಾಟ್ ರೋಡು ಬಿದ್ದರೆ ಹೇಳಿದ್ನಲ್ವಾ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಲಾಸು ನೋಡಿ ಆಲ್ರೆಡಿ ಇವಾಗ ಮುಂದೆಗಡೆ ಲಾರಿಗಳು ಹೋಗ್ತಾ ಇದೆಯಲ್ಲ ಸೋ ಒಂದು ಬಂದು ಸಿಮೆಂಟ್ ಕಾಂಕ್ರೀಟ್ ಲಾರಿ ಇನ್ನೊಂದು ಬಂದು ಲಾರಿಗಳು ಎತ್ಕೊಂಡು ಹೋಗೋದು ಅಂದರೆ ಸೊ ಸಾರಿ ಲಾರಿ ಅಂತೀನಿ ಕಾರುಗಳು ಕಾರು ಪ್ರತಿಯೊಂದು ಕಾರು ಸೊ ಮುಂಬೈ ಹಾರ್ಬರ್ಗೆ ಬರುತ್ತೆ ಕೆಲವು ಕಂಪ್ನಿ ಕಾರುಗಳೆಲ್ಲ ಸೊ ಅಲ್ಲಿಂದ ಇದು ತೊಗೊಂಡು ಬೆಂಗಳೂರಿಗೆ ಸೊ ಪುಣೆ ಅಲ್ಲೆಲ್ಲ ಹೋಗ್ತಾ ಇರುತ್ತೆ ನೋಡಿ ಈ ಲಾರಿಯಲ್ಲೆಲ್ಲ ಕಾರುಗಳಿರುತ್ತೆ ಕಾರು ಜೀಪು ಸೊ ಒಂದೊಂದು ಟೈಮಲ್ಲಿ ಬೈಕ್ಗಳು ಇರುತ್ತೆ ಸೊ ಆ ಥರ ಆ ಟೈಮ್ಗೆ ಯಾವ ಸಿಕ್ಕಿದ್ರೆ ಆ ಥರ ಲಾರಿಗಳು ನೋಡಿ ಇಲ್ಲಿ ಲಾರಿ ಮೋಸ್ಟ್ಲಿ ಇದು ಬ್ರೇಕ್ ಡೌನ್ ಆಗಿ ನಿಂತಿರಬೇಕು ಲಾರಿ ಇದು ಸೊ ಲೆಫ್ಟ್ ಸೈಡಲ್ಲಿ ನಿಲ್ಸ್ಕೊಂಡಿರ್ತಾರೆ ಲಾರಿಗಳು ಏನಾದರೂ ಆಗೋಯ್ತು ಅಂತಂದರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ತುಂಬ ಲೋಡು ಲಾರಿಗಳು ಎತ್ಕೊಂಡು ಹೋಗ್ತಾ ಇರ್ತಾರೆ ಕೆಲವು ಟೈಮಲ್ಲಿ ಅದರ ಕೆಪಾಸಿಟಿ ಏನಿರುತ್ತೋ ಅದಕ್ಕಿಂತ ಒಂದು 500 ಕೆಜಿ ಜಾಸ್ತಿ ಹಾಕಿದ್ರೆ ಓಕೆ ಬಟ್ ಇವರು 1,500 2,000 ಕೆಜಿ ಜಾಸ್ತಿ ಹಾಕಿರ್ತಾರೆ ಸೊ ಆ ಗಾಡಿಗಳು ಎಳೆಯಲ್ಲ ಕೆಲವು ಟೈಮಲ್ಲಿ ಹಾಕ್ಕೊಂಡು ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಯಾಕಂತಂದರೆ ದುಡ್ಡು ಜಾಸ್ತಿ ಸಿಗುತ್ತೆ ಅನ್ನೋ ಒಂದು ಆಸೆಗೋಸ್ಕರ ಸೊ ಹೊಸ ಗಾಡಿಗಳು ಇದ್ದಾಗ ಓಕೆ ಸೊ ಒಂದು ಹೊಸ ಗಾಡಿ ಏನನ್ನ ತೊಗೊಂಡ್ವಿ ಅಂತಂದರೆ ಟ್ರಕ್ಗಳು ಒಂದು 2 ವರ್ಷ 3 ವರ್ಷ ಓಕೆ ಅದಾದಮೇಲೆ ಅದು ಸ್ವಲ್ಪ ಹೆಂಗೆ ಮನುಷ್ಯನಿಗೆ ವಯಸ್ಸಾದಾಗ ಶಕ್ತಿ ಕಮ್ಮಿ ಆಗುತ್ತೆ ಅದಕ್ಕೂ ಹಂಗೇನೆ ನೋಡಿ ಘಾಟ್ ರೋಡ್ ಹೆಂಗಿದೆ ನೋಡಿ ಈ ಘಾಟ್ ರೋಡ್ ಬಂದು ಇದಕ್ಕೆ ಹೆಸರು ಬಂದು ಮುಂಬೈ ಖಂಡಾಲ ಘಾಟ್ ಅಂತ ಸೊ ಈ ಘಾಟ್ ರೋಡ್ ಬಂದು ಖಂಡಾಲ ಘಾಟು ತುಂಬ ಡೇಂಜರಸ್ ಘಾಟ್ ರೋಡ್ ಅಂತಲೇ ಹೇಳ್ಬೋದು ಖಂಡಾಲ ಘಾಟ್ ಇದು ಇದು ಇನ್ನೊಂದು ಇಳಿಬೇಕಾದ್ರೇ ತುಂಬ ಡೇಂಜರ್ ಅಂತ ಹೇಳ್ಬೋದು ಯಾಕಂದರೆ ಫುಲ್ಲು ಡೌನ್ ಇರುತ್ತೆ ನಾವು ಸ್ಟಾರ್ಟಿಂಗಲ್ಲಿ ಎಲ್ಲಿ ಡೌನ್ ಸ್ಟಾರ್ಟಿಂಗಲ್ಲಿ ಅಲ್ಲಿ ನ್ಯೂಟ್ರಲ್ ದುಡ್ಡು ಬಿಟ್ಬಿಟ್ರೆ ಸೊ ಈ ಖಂಡಾಲ ಘಾಟು ದಾಟೋ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಸ್ಪೀಡು ಎಷ್ಟಿರುತ್ತೆ ಗೊತ್ತಾ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 100-120 ಕ್ರಾಸ್ ಆಗುತ್ತೆ ಸೊ ಈ ಖಂಡಾಲ ಘಾಟ್ ಬಂದು ಮ್ಯಾಕ್ಸಿಮಮ್ ಒಂದು 3-5 ಕಿಲೋಮೀಟ್ರ್ ಇರ್ಬೋದು ಇದು ಸೊ 3-5 ಕಿಲೋಮೀಟ್ರ್ ಇರ್ಬೋದು ಇನ್ನೂ ಜಾಸ್ತಿನೇ ಇದೆ ಅಂತ ನನಗನ್ಸುತ್ತೆ ಸೊ ಮ್ಯಾಕ್ಸಿಮಮ್ ಅಷ್ಟು ಹೇಳ್ತಾ ಇದ್ದೀನಿ ನಾನು ಒಂದು 5 ಕಿಲೋಮೀಟ್ರ್ ಇರ್ಬೋದು ಅಂತ ಹೇಳಂದಲ್ವಾ ನ್ಯೂಟ್ರಲ್ ಹೊಡೆದ್ಬಿಟ್ಟು ಬಿಟ್ಬಿಟ್ರೆ 100-120 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗುತ್ತೆ ಅಷ್ಟು ಸ್ಪೀಡಾಗಿ ಹೋಗುತ್ತೆ ನೋಡಿ ಇದು ಬಂದು ಆಕ್ಸಿಜನ್ದು ಈ ಥರ ತುಂಬ ಲಾರಿಗಳು ಓಡಾಡ್ತಾ ಇರ್ತೈತೆ ಸೊ ಇಲ್ಲಿ ಡ್ರೈವಿಂಗು ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇಲ್ಲಿ ಡ್ರೈವಿಂಗ್ ಮಾಡೋದು ಸೊ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು ಯಾಕಂದರೆ ಲಾರಿಗಳು ಅವರಂತೂ ಸೈಡಾಗ ಕೊಡಲ್ಲ ಎಲ್ಲ ಇದೆಲ್ಲ ಗ್ಯಾಸು ಸೊ ಆ ಥರ ಗ್ಯಾಸ್ ಲಾರಿಗಳು ಆಮೇಲೆ ಆಕ್ಸಿಜನ್ನು ಪೆಟ್ರೋಲು ಡೀಸಲ್ಲು ಆಯಿಲು ಸೊ ಪ್ರತಿಯೊಂದೂ ತೊಗೊಂಡು ಹೋಗ್ತಾ ಇರ್ತೈತೆ ಸೊ ಲಾರಿಗಳಿಂದ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅದು ಅಪ್ಪಿದ್ದಾಗಾದರೂ ಸರಿ ಡೌನ್ ಇದ್ದಾಗಾದರೂ ಸರಿ ಯಾಕಂದರೆ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನಾನು ಯಾವುದೇ ಗಾಡಿಯಿಂದ ಫಾಲೋ ಮಾಡ್ಕೊಂಡು ಹೋಗಬೇಡಿ ಸೊ ನಿಮ್ಮ ಡ್ರೈವಿಂಗು ನಿಮ್ಮ ಕಂಫರ್ಟಬಲು ನಿಮ್ಮ ಯೋಚನೆ ನಿಮ್ಮ ಕೈಯಲ್ಲಿರಬೇಕು ಯಾವುದೇ ಕಾರಣಕ್ಕೂ ಎಲ್ಲೇ ಆದರೂ ಸರಿ ಇನ್ನೊಬ್ಬರು ಫಾಲೋ ನಾನು ಫಾಲೋ ಮಾಡ್ಕೊಂಬನ್ನಿ ನಾನು ಹಿಂದೆ ಅಂತಾರಲ್ಲ ಸೊ ದಯವಿಟ್ಟು ಅದು ಹೋಗಿಬಿಡಿ ಸೊ ಅದು ಭಾರಿ ಡೇಂಜರು ಇಂಥ ಜಾಗ ಇಂಥ ಪ್ಲೇಸು ಅಂತ ಕೇಳ್ಕೊಂಬಿಡಿ ಸೊ ನೀವು ಬೇಕಂದರೆ ನಿಧಾನಕ್ಕೆ ಹೋಗಿ ಇಲ್ಲ ಜಲ್ದಿ ಹೋಗಿ ಬಟ್ ಯಾವುದೇ ಕಾರಣಕ್ಕೂ ಫಾಲೋ ಮಾಡ್ಕೊಂಬನ್ನಿ ಅಂದರೆ ಫಾಲೋ ಮಾಡ್ಕೊಂಡು ಹೋಗ್ಬಿಡಿ ಯಾಕಂದರೆ ಮುಂದೆ ಇರೋರು ಹೆಂಗೆ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಹೇಳೋಕ್ಕಾಗಲ್ಲ ನಾವು ಅವ್ರನ್ನ ಚೇಸ್ ಮಾಡೋಕ್ಕೋಗಿ ಸುಮ್ಮನೆ ನಮಗೂ ಪ್ರಾಣಕ್ಕೆ ತೊಂದರೆ ನಮ್ಮ ಜೊತೆಲಿರೋರಿಗೂ ತೊಂದರೆ ಹಂಗಾಗ್ಬಿಡುತ್ತೆ ಸೊ ಯಾವುದೇ ಕಾರಣಕ್ಕೂ ಚೇಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ನಮ್ಮದು ಬಂದು ವೋಲ್ವೋ ಮಲ್ಟಿ ಆಕ್ಸಲ್ ಬಸ್ ಇದು ಆರೆಂಜ್ ಟ್ರಾವೆಲ್ಸ್ದು
ನೋಡಿ ಟರ್ನಿಂಗ್ಗಳಲ್ಲಿ ಓವರ್ಟೇಕ್ ಮಾಡೋದನ್ನು ತುಂಬ ಕಷ್ಟ ಯಾಕಂದ್ರೆ ಫ್ರಂಟ್ ತಿರುಗಿಸಬೇಕಾದ್ರೆ ಬ್ಯಾಕ್ ಬಂದು ನಮ್ಮ ಫ್ರಂಟ್ಗೆ ಹೊಡಿತಿದೆ ಸೋ ಆ ತರ ತುಂಬಾ ಡೇಂಜರ್ ಆಮೇಲೆ ನೋಡಿ ಇನ್ನೊಂದು ನೋಡಿ ಈ ಪ್ಲೇಸ್ ಇದೆಯಲ್ಲ ಈ ಪ್ಲೇಸ್ ಬಂದು ತುಂಬಾ ಡೇಂಜರ್ ಪ್ಲೇಸ್ ಇದು ಇಲ್ಲಿ ನೋಡಿ ಬ್ರಿಡ್ಜ್ ಆಗಿದೆ ಈ ಬ್ರಿಡ್ಜ್ ಕೆಳಗಡೆ ಹೋಗ್ತೀವಿ ಇದು ಹೋಗಬೇಕಾದ್ರೆ ಪ್ರಾಬ್ಲಮ್ ಏನು ಅಷ್ಟು ಗೊತ್ತಾಗಲ್ಲ ಯಾಕಂದ್ರೆ ಗಾಡಿ ಅಪ್ ಇರುತ್ತೆ ಸೋ ಸ್ಲೋ ಮಾಡಲೇಬೇಕು ಹೋಗಲೇಬೇಕು ಬಟ್ ಬರಬೇಕಾದ್ರಂತೂ ಫುಲ್ ಡೌನ್ ಸ್ವಲ್ಪ ಯಾಮಾಡಿದ್ರೆ ಆ ಪಿಲ್ಲರ್ಗಳು ಒಡೆದು ಆಕ್ಸಿಡೆಂಟ್ ಆಗುತ್ತೆ ಅಷ್ಟು ಡೇಂಜರಸ್ ಪ್ಲೇಸ್ ಇದು ಇದು ಮಾತ್ರ ಕಂಡಾಲ ಘಾಟಲ್ಲಿ ಡೇಂಜರಸ್ ಪ್ಲೇಸ್ ಅಂದ್ರೆ ಇದೊಂದೇನೆ ನೋಡಿ ಆಲ್ರೆಡಿ ಟ್ರಕ್ಗಳೆಲ್ಲ ಕೆಲವು ಗಾಡಿಗಳೆಲ್ಲ ಅಲ್ಲಿ ಪಾರ್ಕಿಂಗ್ ಹಾಕೊಂಡು ನಿಲ್ಲಿಸಿರ್ತಾರೆ ಕೆಲವು ಗಾಡಿಗಳು ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಸೋ ಗಾಡಿ ಕೆಟ್ಟೋಗಿರೋದು ಆ ಥರ ಎಲ್ಲ ಆಗಿರುತ್ತೆ ಕೆಲವರು ಪಾಪ ಆ ಟೈಮ್ಗೆ ಅಲ್ಲಿ ಹಾಕ್ಕೊಂಡು ಏನಾದರೂ ಕಾಫಿ ಟೀ ಕುಡಿಯೋರು ಇರ್ತಾರೆ ಆ್ಯಕ್ಚುಲಿ ನ್ಯಾಷನಲ್ ಹೈವೇಗಳಲ್ಲೆಲ್ಲ ಗಾಡಿ ಹೈವೇಗಳಲ್ಲಿ ನಿಲ್ಲಿಸೋ ಆಗಿಲ್ಲ ಸೋ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಮಾತ್ರನೇ ನಿಲ್ಲಿಸ್ಬೇಕು ಇಲ್ಲಾಂದರೆ ಹಾಗೆ ನಿಲ್ಲಿಸೋಗಿಲ್ಲ ನೋಡಿ ಲೆಫ್ಟ್ ಸೈಡಲ್ಲಿ ನೋಡಿ ಲಾರಿ ನೋಡ್ತಾ ಇದ್ರಲ್ಲ ಸೊ ಈ ಲಾರಿ ಅಡ್ಡ ಬಂದ್ಬಿಡ್ತಾವೆ ಸೊ ನೋಡಿ ಲೆಫ್ಟ್ ಸೈಡಲ್ಲಿ ಒಂದು ಗಾಡಿ ಆಕ್ಸಿಡೆಂಟ್ ಆಗಿ ನಿಂತಿದೆ ಸೊ ಲಾರಿ ಅಡ್ಡ ಬಂದ್ಬಿಡ್ತಾವೆ ಹಾಂ ನೋಡಿ ಕಾಣಿಸ್ತಾ ಸೊ ಕಾಣಿಸಿಲ್ಲ ಸೊ ಲೈಟಾಗಿ ಕಾಣಿಸುತ್ತೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ಬ್ರಿಡ್ಜ್ ಕೆಳಗಡೆ ಹೋಗ್ಬೇಕು ಇವಾಗ ನಾವು ರೈಟ್ ತೊಗೊಬೇಕಿದ್ದು ಆ್ಯಕ್ಚುಲಿ ಒಂದು ಗಾಡಿ ಒಂದು ಸೈಡಲ್ಲಿ ಒಂದೇ ಗಾಡಿ ಪಾಸ್ ಆಗೋದು ಆ ಥರ ಮಾಡಿದ್ದಾರೆ ಈ ಬ್ರಿಡ್ಜ್ ಬಂದಿದೆ ಸೊ ಈ ಬ್ರಿಡ್ಜ್ ಬಂದಿರೋದಕ್ಕೋಸ್ಕರ ಈ ಜಾಗ ತುಂಬ ಡೇಂಜರಸ್ ಜಾಗ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಈ ಜಾಗದಲ್ಲಿ ಒಂದು ಲಗೇಜ್ ಗಾಡಿ ಟ್ರಕ್ಕು ಸೊ ಅದು ಈ ಕಮ್ಯಾಂಡ್ ಅಂದ್ಬಿಟ್ಟು ಗಾಡಿ ಬರುತ್ತೆ ಟ್ರಕ್ದು ಸೊ ಈ ಕಮ್ಯಾಂಡು ಗಾಡಿ ಹೆಸರು ತುಂಬ ಡೇಂಜರ್ ಗಾಡಿ ಅದನ್ನು ಬರಬೇಕಾದ್ರೆ ಆ ಬ್ರಿಡ್ಜ್ ಕೆಳಗಡೆ ಬರಬೇಕು ರೈಟಿಗೆ ಟರ್ನ್ ಆಗಬೇಕು ಅಂತ ಗೊತ್ತಾಗಿಲ್ಲ ಆ್ಯಕ್ಚುಲಿ ನಾನು 80 ಸ್ಪೀಡಲ್ಲಿ ಡೌನಲ್ಲಿ ಇದ್ದಿದ್ದು ಸೊ ಸ್ವಲ್ಪ ಯಾಮಾರಿದ್ದಿದ್ರೆ ಅವತ್ತು ಗಾಡಿ ಸಮೇತ ಫುಲ್ ಸ್ಪಾಟ್ ಔಟ್ ಆಗಿಬಿಡ್ತಾ ಇದ್ವಿ ಸೊ ಆ ಥರ ಡೇಂಜರಸ್ ಜಾಗ ಅದೊಂದು ಜಾಗ ಮಾತ್ರ ಆ ಬ್ರಿಡ್ಜ್ ಕೆಳಗಡೆ ಟರ್ನ್ ಆಗೋದು ಸೊ ಅಷ್ಟು ಡೇಂಜರು ನೋಡಿ ಗಾಡಿಗಳೆಲ್ಲ ಎಷ್ಟು ಸ್ಲೋ ಹೋಗ್ತಾ ಇದೆ ಯಾಕಂದರೆ ಗಾಡಿ ಆ ಜಾಗದಲ್ಲಿ ಅಪ್ಪಿದೆ ಸೊ ರೈಟು ಟರ್ನಿಂಗ್ ಇದೆ ಸೊ ಗಾಡಿಗಳೆಲ್ಲ ಸ್ಲೋಗೆ ಹೋಗಬೇಕು ಸೊ ಲಾರಿಗಳು ಬಂದು ಲೋಡ್ ಇರುತ್ತಲ್ವಾ ಸೊ ಸ್ವಲ್ಪ ಸ್ಲೋ ಮಾಡಿದ ತಕ್ಷಣ ಪಿಕಪ್ ತೊಗೊಳೋದು ತುಂಬಾ ಕಷ್ಟ ಬೇರೆ ಏನು ಮಾಡೋಕ್ಕಾಗಲ್ಲ ಆದರೆ ಏನಪ್ಪ ಇದಾದರೂ ಪರವಾಗಿಲ್ಲ ಹೇಳಿದ್ನಲ್ವಾ 6 ಲೈನ್ ಇದೆ ಇವಾಗಾದರೂ ಇದಕ್ಕೆ ಮುಂಚೆ ಅಂತೂ ಇದ್ದಿದ್ದು ತುಂಬ ತೊಂದರೆ ನೀವು ಈ ಕಂಡಲ ಘಾಟು ದಾಟಬೇಕು ಅಂತಂದರೆ ಮ್ಯಾಕ್ಸಿಮಮ್ ಈ 3-5 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ದಾಟಬೇಕು ಅಂದರೆ 1 ಅವರ್ ಬೇಕಾಗಿರೋದು ಸೊ ಆ ಥರ ಒಂದು ಜಾಗ ಇದು ನೋಡಿ ಇವಾಗ ಬ್ರಿಡ್ಜ್ ಕೆಳಗಡೆ ನಾವು ರೈಟಿಗೆ ಟರ್ನ್ ಆಗ್ತಾಯಿದ್ದೀವಿ ನೋಡಿ ನೋಡ್ದಾ ಹೆಂಗಿದೆ ಒಂದೇ ಗಾಡಿನೇ ಪಾಸ್ ಆಗೋಕ್ಕಾಗೋದು ಈ ಬ್ರಿಡ್ಜ್ ಕೆಳಗಡೆ ಸೊ ಆ ಕಡೆಯಿಂದ ಬರಬೇಕಾದ್ರೂ ಅಷ್ಟೇ ಒಂದೇ ಬ್ರಿಡ್ಜ್ ಆ ಬ್ರಿಡ್ಜ್ ಕೆಳಗಡೆ ಒಂದೊಂದೇ ಗಾಡಿನೇ ಪಾಸ್ ಆಗೋಕ್ಕಾಗೋದು ನೋಡಿ ಕೆಳಗಡೆ ಬಂದು ಬೆಟ್ಟ ಸೊ ಬಂಡೆ ಇದೆ ಇದ್ರ ಮೇಲೆ ಬ್ರಿಡ್ಜ್ ಮಾಡಿದ್ದಾರೆ ಆ ಬ್ರಿಡ್ಜ್ ಬಂದು ರೈಲ್ವೆ ಟ್ರ್ಯಾಕೋ ಏನು ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ರೈಲ್ವೆ ಟ್ರ್ಯಾಕೇ ಇರಬೇಕು ಅಂತ ನನಗನ್ಸುತ್ತೆ ಸೊ ಅದಂತೂ ತುಂಬ ಡೇಂಜರಸ್ ಪ್ಲೇಸ್ ಇದು ನೋಡಿ ಈ ಲೆಫ್ಟ್ ಸೈಡಲ್ಲಿ ಈ ಬಂಡೆಗಳೆಲ್ಲ ಕಲ್ಲುಗಳು ಉದುರಬಾರ್ದು ಅಂದ್ಬಿಟ್ಟು ಎಲ್ಲ ಜಾಲರಗಳು ಹಾಕಿದ್ದಾರೆ ನೋಡಿ ಇಲ್ಲೊಂದು ಗ್ಯಾಸ್ ಗಾಡಿ ಲಾರಿ ಟ್ರಕ್ಕು ಸೊ ಹೋಗ್ತಾ ಇದೆ ನಿಧಾನಕ್ಕೆ ಸೊ ಇವರು ಯಾವಾಗೂ ಸೊ ಭಾರತ್ ಪೆಟ್ರೋಲಿಯಂ ಇದು ಇವ್ರು ಯಾವಾಗೂ ಲೋಡ್ ಇದ್ದಾಗ ನಿಧಾನಕ್ಕೆ ಹೋಗೋದು ಅವರಂತೂ ಲೆಫ್ಟಲ್ಲೇ ಹೋಗ್ತಾ ಇರ್ತಾರೆ ಆ್ಯಕ್ಚುಲಿ ನಿಮ್ಗೆ ನಿಜ ಹೇಳ್ಬೇಕಂದ್ರೆ ಆ ಡ್ರೈವರು ಎಕ್ಸಲೇಟ್ರ್ ಮೇಲೆ ಕಲ್ಲಿಟ್ಟಿರ್ತಾರೆ ಸೊ ಕಾಲಿಟ್ಟಿರಲ್ಲ ಯಾಕಂದರೆ ಕಾಲು ಸಿಕ್ಕಾಪಟ್ಟೆ ನೋವು ಬಂದ್ಬಿಡ್ತಿದ್ದೆ ಅವ್ರಿಗೆ ಸೊ ಅವರು ಅದಕ್ಕೇ ಕಲ್ಲಿಟ್ಟೇ ಎಕ್ಸಲೇಟ್ರ್ ಓಡಿಸೋದವರು ಹಾಂ ಬರೀ ಕಾಲಲ್ಲಂತೂ ಯಾವುದೇ ಕಾರಣಕ್ಕೂ ಓಡಿಸೋದೇ ಇಲ್ಲ ಅವರು ಯಾಕಂದರೆ ಅಷ್ಟು ತುಳ್ಕೊಂಡಿರ್ಬೇಕಂದ್ರೆ ತುಂಬ ಕಷ್ಟ ನೋಡಿ ಇವೆಲ್ಲ ಆಯಿಲ್ ಟ್ಯಾಂಕರ್ಗಳು ಎಲ್ಲ ಡೀಸೆಲ್ಲು ಪೆಟ್ರೋಲು ಎಲ್ಲ ಅವೆಲ್ಲ 14-wheel ಲಾರಿಗಳು ಅವೆಲ್ಲ 14-16 ಚಕ್ರ ಸೊ ಆ ಥರ ದೊಡ್ಡ ದೊಡ್ಡ ಲಾರಿಗಳು ನೋಡಿ ಆ ಬಂಡೆ ಪಕ್ಕದಲ್ಲೇ ಆ ಬ್ರಿಡ್ಜ್ದು ಹೆಂಗೆ ಕಟ್ಟಿದ್ದಾರೆ ನೋಡಿ ಪಿಲ್ಲರ್ಗಳು ಬಂಡೆ ಪಕ್ಕದಲ್ಲಿ ಕಟ್ಟಿರೋದು ಇದು ಬ್ರಿಡ್ಜು ಸೊ ಇದೇನು ರೈಲ್ವೆ ಟ್ರ್ಯಾಕಾ ಇದು ಅಥವಾ ಗಾಡಿಗಳು ಓಡಾಡೋದೋ ಗೊತ್ತಿಲ್ಲ ನನಗೂ ಆ್ಯಕ್ಚುಲಿ ಸೊ ಗಾಡಿಗಳು ಓಡಾಡೋದೇ ಇರ್ಬೋದು ಅಂತ ಅನ್ಕೊತೀನಿ ಒಟ್ಟಿನಲ್ಲಿ ನಿಜ ಹೇಳಬೇಕು ಅಂತಂದರೆ ಹೇಳ್ತಾ ಇದ್ದೀನಲ್ಲ ಮುಂಬೈ ಟು ಬೆಂಗಳೂರು ಬೆಂಗಳೂರು ಟು ಮುಂಬೈ ಡ್ರೈವಿಂಗು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಅದರಲ್ಲಿ ಕಾರಲ್ಲಿ ಹೋಗೋದಕ್ಕಿಂತ ಟ್ರಕ್ಕಲ್ಲಿ ನಾವು ಡ್ರೈವ್ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ನೋಡಿ ಇದು ಬಂದು ಟನ್ನಲ್ ಇಂಗ್ಲೀಷಲ್ಲಿ ಟನ್ನಲ್ ಅಂತೀವಿ ಅಂದರೆ ಗುಹೆ ಸ್ವರಂಗ ಮಾರ್ಗ ಅಂತೀವಿ ಸೊ ಮುಂಬೈಯಿಂದ ಬೆಂಗಳೂರು ಬರಬೇಕಾದ್ರೆ ಫಸ್ಟು ಗುಹೆ ಇದು ಟನ್ನಲ್ಲು ಇದರದ್ದೇ ಬರೀ ಟನ್ನಲ್ಗಳ್ದೇ ನನ್ನ ಹತ್ರ 2-2 ನಿಮಿಷದ್ದು ಸಪ್ರೇಟ್ ವಿಡಿಯೋ ಇದೆ ಸೊ ಆ ವಿಡಿಯೋನೂ ಹಾಕ್ತೀನಿ ನೋಡಿ ನಿಮಗೆ ಸೊ ನಾವು ಬರೋ ಸಂಜೆ ಟೈಮಲ್ಲಿ ನಾವು ಬಂದಿದ್ದು ಸೊ ಬೆಳಗ್ಗೆ ಟೈಮ್ ಆದರೂ ಅಷ್ಟೇ ಸಂಜೆ ಟೈಮ್ ಆದರೆ ಅದರ ಒಳಗಡೆ ಆದರೆ ಯಾವಾಗೂ 24 ಅವರ್ಸು ಲೈಟ್ ಉರಿತಾನೆ ಇರುತ್ತೆ
ಸೊ ಮಳೆಗಾಲದಲ್ಲಿ ಸ್ವಲ್ಪ ಡೇಂಜರ್ ಆ ಜಾಗ. ಸೊ ಇನ್ನೊಂದೇನಪ್ಪ ಅಂದರೆ ಮಳೆಗಾಲದಲ್ಲಿ ಟ್ರೈನ್ಗಳು ಬಿಡಲ್ಲ. ಸೊ ಟ್ರೈನ್ಗಳೂ ಅಷ್ಟೇ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆಲ್ರೆಡಿ ನೋಡಿ ಜಾಗ, ಪ್ಲೇಸ್ ನೋಡಿ ಹೆಂಗಿದೆ. ನಾ ಸ್ವಲ್ಪ ದಿವಸ ಹೋದರೆ ಅಲ್ಲೂ ಮನೆಗಳು ಕಟ್ಕೊಂಡ್ಬಿಡ್ತಾರೆ. ಯಾರು ಕೇಳೋರಿಲ್ಲ, ಮಾಡೋರಿಲ್ಲ, ಅಲ್ಲೂ ಬೇಕಾದ್ರೆ ಮನೆ ಕಟ್ಕೊಂಡು ಬೇಕಾದ್ರೆ ಸಂಸಾರ ಮಾಡಿಬಿಡ್ತಾರೆ. ಹಂಗಿದೆ ಪ್ಲೇಸ್. ಆ್ಯಕ್ಚುಲಿ ಇದು ಬಂದು ಸಿಟಿ, ಮುಂಬೈ ಸಿಟಿ ಆಚೆ ಕಡೆ ಇರೋದು. ನಾವು ಔಟರ್ ರಿಂಗ್ ರೋಡ್ ಅಂತ ಹೇಳ್ತೀವಿ. ನಾವು ಹೇಳೋದಲ್ವಾ ಎಕ್ಸ್ಪ್ರೆಸ್ ಹೈವೇ ಅಂತ ಕರಿತೀರಿ ಇದಕ್ಕೆ. ಸೊ ಇದು ಈ ಎಕ್ಸ್ಪ್ರೆಸ್ ಹೈವೇ ಅಂತ ಕರೆಯೋದಕ್ಕೆ ಸಿಟಿ ಬಿಟ್ಟು ಆಚೆ ಕಡೆ ಎಕ್ಸ್ಪ್ರೆಸ್ ಹೈವೇ ಮಾಡಿರೋದು ಇದು. ಇದಕ್ಕೆ ಸಪ್ರೇಟ್ ಚಾರ್ಜ್ ಬೇರೆ, ಟೋಲ್ ಬೇರೆ ಕಟ್ಟಬೇಕು ನಾವು. ಯಾಕಂದರೆ ಸಪ್ರೇಟ್ ರೋಡ್ ಮಾಡಿದಾರಲ್ವ, ಸಿಕ್ಸ್ ಲೈನು. ಸೊ ಅದರಿಂದ ಇದಕ್ಕೆ ಸಪ್ರೇಟ್ ಟೋಲ್ ಇದಕ್ಕೆ. ಸೊ ಟೋಲ್ ಕಟ್ಟೋದು ಏನು ಮೋಸ ಏನಿಲ್ಲ ಬಿಡಿ. ಹೇಳಿದ್ನಲ್ವ ಆರಾಮಾಗಿರುತ್ತೆ, ಟೆನ್ಷನ್ ಇರಲ್ಲ. ನಾವು ಡ್ರೈವ್ ಮಾಡಬೇಕು ಇಂಥ ಜಾಗದಲ್ಲೆಲ್ಲ, ಡ್ರೈವಿಂಗ್ ಮಾಡಬೇಕು. ಸೊ ಆವಾಗ ಒಂಥರ ಎಕ್ಸ್ಪೀರಿಯೆನ್ಸ್, ಥ್ರಿಲ್ ಇರುತ್ತೆ, ಎಕ್ಸ್ಪೀರಿಯೆನ್ಸ್. ಸೊ ಒಂಥರ ಮಜವಾಗಿರುತ್ತೆ ಡ್ರೈವ್ ಮಾಡೋದಕ್ಕೆ. ಸುಮ್ಮನೆ ನಾವು ಪಕ್ಕದಲ್ಲಿ ಕುತ್ಕೊಂಡು ನೋಡಿಕೊಂಡು ಓಡ್ಕೊಂಡು ನೋಡಿಕೊಂಡು ಕುತ್ಕೊಂಡಿದ್ರೆ ಏನು ಅಂತಾರ ಮಜಾ ಬರಲ್ಲ. ಸೊ ನಮ್ಗೆ ಹಂಗೆ ಅನಿಸುತ್ತೆ. ಯಾಕೆಂತಂದರೆ ನನಗೆ ಹಂಗೆ ಅನಿಸುತ್ತೆ ಯಾಕೆಂತಂದರೆ ಡ್ರೈವಿಂಗ್ ಮಾಡಿ ಅಭ್ಯಾಸ ಅಲ್ವಾ. ಸೊ ಅದರಿಂದ ನನಗೆ ಹಂಗೆ ಅನ್ಸೋಕ್ಕೆ ಸಾಧ್ಯ. ಸೊ ಅದರಿಂದ ನಾನು ಹೇಳೋದು ಡ್ರೈವಿಂಗ್ ಮಾಡಿದ್ರೆ ಸೊ ಒಂಥರ ಅನುಭವ, ಒಂಥರ ಖುಷಿ, ಮಜಾ ಬರುತ್ತೆ. ಸುಮ್ಮನೆ ಪಕ್ಕದಲ್ಲಿ ಕುತ್ಕೊಂಡಿದ್ರೆ ಮಾತಾಡ್ಕೊಂಡು ಪಕ್ಕದಲ್ಲಿ ಕೂತಿರ್ಬೇಕಷ್ಟೇ. ಏನೇ ಆದ್ರೂ ನಾವು ಆ ಎಕ್ಸ್ಪೀರಿಯೆನ್ಸು, ಆ ಅನುಭವ ಅನುಭವಿಸ್ದಾಗೇ ಅದ್ರ ಮಜಾ ಗೊತ್ತಾಗೋದು. ನೋಡಿ ಲಾರಿಗಳು ನೋಡಿ, ಹೋಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ನೀವೆಷ್ಟೇ ಆರನ್ ಹೊಡೀರಿ ಅವ್ರ ಸೈಡ್ ಮಾತ್ರ ಕೊಡೋದೇ ಇಲ್ಲ. ಯಾಕಂದರೆ ಗಾಡಿ ಸ್ಲೋ ಮಾಡಿಬಿಟ್ರು ಅಂದರೆ ತಿರ್ಗಾ ಮತ್ತೆ ಪಿಕಪ್ ತೊಗೊಳೋದು ತುಂಬಾ ಕಷ್ಟ ಅವ್ರ ಲೋಡ್ ಲಾರಿಗಳು. ಹೇಳಿದ್ನಲ್ವಾ ಸಾವಿರಾರು ಕೆ ಜಿ ಟನ್ಗಳಗಟ್ಟಲೆ ಅವರು ಲೋಡ್ ತೊಗೊಂಡು ಹೋಗ್ತಾ ಇರ್ತಾರೆ. ಸೊ ನಾವು ಇನ್ನೊಂದು ಏನಪ್ಪ ಮಾಡ್ತೀವಿ ಅಂತಂದರೆ ಕೆಲವರು ಕಾರ್ಗಳು ಡ್ರೈವಿಂಗ್ ಮಾಡ್ತಾರೆ, ಅವ್ರು ಬಂದ್ಬಿಟ್ಟು ಪಾಪ ಅವ್ರ ಹಿಂದೆ ಹೋಗ್ಬಿಟ್ಟು ಏನು ಜೋರಾಗಿ ಆರನ್ ಹೊಡಿತಾರೆ ಗೊತ್ತಾ, ಸೈಡ್ ಕೊಡೋವ್ರಿಗೂ ಆರನ್ ಮೇಲೆ ಕೈ ಎತ್ತಲ್ಲ ಅವರು. ಅಂಥವ್ರು ಇದ್ದಾರೆ, ಒಂಥರ ಸ್ಯಾಡಿಸ್ಟ್ ನನ್ನ ಮಕ್ಳು ಅಂತಲೇ ಹೇಳ್ಬೋದು ಡ್ರೈವಿಂಗ್ ಕಾರ್ಗಳು ಕೆಲವರು ಮಾಡೋರು. ಸೊ ಅವ್ರ ಹಿಂದೆ ಹೋಗ್ಬಿಟ್ಟು ಆರನ್ ಹೊಡಿತಾರೆ. ಆ್ಯಕ್ಚುಲಿ ಅವ್ರಿಗೆ ನಾವು ತೊಂದರೆ ಕೊಡಬಾರ್ದು. ಅವರು ರಾತ್ರಿ ಆಗಲು ನಿದ್ದೆ ಇಲ್ದಿರ ಆ ಗಾಡಿಗಳು ಓಡಿಸ್ಕೊಂಡು ಪ್ರತಿಯೊಂದು ಒಬ್ಬ ವ್ಯಕ್ತಿಗೆ ಆಗಲಿ, ಒಂದು ಕುಟುಂಬಕ್ಕೆ ಆಗಲಿ, ಅಥವಾ ದೇಶಕ್ಕೆ ಆಗಲಿ, ಅವರು ತುಂಬಾ ಬೇಕಾದಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಪದಾರ್ಥನೂ ಒಬ್ಬ ವ್ಯಕ್ತಿಗೆ ಬೇಕಾಗಿರೋದಾಗಿರ್ಬೋದು, ಒಂದು ಕುಟುಂಬಕ್ಕೆ ಬೇಕಾಗಿರೋದಾಗಿರ್ಬೋದು, ಅಥವಾ ದೇಶಕ್ಕೆ ಬೇಕಾಗಿರೋದಾಗಿರ್ಬೋದು, ಪದಾರ್ಥಗಳನ್ನ ಅವರು ಸೇಫಾಗಿ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೇರ್ಸೋಕ್ಕೆ ತೊಗೊಂಡೋಗ್ತಾ ಇರ್ತಾರೆ. ಸೊ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಕೊಡಬಾರ್ದು. ಇನ್ನೊಂದೇನು ಅಂತಂದರೆ ನಮಗೆ ನೋಡಿ ರೋಡ್ ನೋಡಿ ಹೆಂಗಿದೆ, ಇವೆಲ್ಲ ಬಂದು ಬ್ರಿಡ್ಜ್ ಮಾಡಿರೋದೇನೆ ಎಲ್ಲ. ಹೇಳಿದ್ನಲ್ವಾ ಸಿಟಿ, ಅವು ಆ ಸಿಟಿ ಬಿಟ್ಟು, ಮುಂಬೈ ಸಿಟಿ ಬಿಟ್ಟು ಆಚೆ ಕಡೆ ಮಾಡಿರೋ ಜಾಗ ಇವೆಲ್ಲ. ಸೊ ಎಲ್ಲ ಗಿಡ ಮರಗಳು, ಎಲ್ಲ ಕಾಡು ಪ್ರದೇಶ ಇದೆಲ್ಲ. ಸೊ ಆ ಜಾಗದಲ್ಲಿ ಬ್ರಿಡ್ಜ್ಗಳು ಹಾಕಿ ಔಟರ್ ರಿಂಗ್ ರೋಡ್ ಮಾಡಿರೋದು, ಎಷ್ಟೋ ವರ್ಷಗಳು ಕೆಲಸ ಮಾಡಿರೋದಾಗೆಲ್ಲ ನಿಜವಾಗ್ಲು. ಹೇಳೋದಲ್ವಾ ಇನ್ನೂ ಕೆಲವು ಕೆಲಸ, ಇನ್ನೂ ಬ್ರಿಡ್ಜ್ ಕೆಲವು ಮಾಡ್ತಾನೆ ಇದ್ದಾರೆ, ಇನ್ನೂ ಕೆಲಸ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ನಾನು ಹೋಗೋ ಟೈಮಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು, ಅದು ಬೇರೆ ಕಡೆ ರೂಟ್ಗೆ ಔಟರ್ ರಿಂಗ್ ರೋಡ್ ಥರ ತಿರುಗಾ ಸಪ್ರೇಟ್ ಮಾಡ್ತಾಯಿದ್ದಾರೆ. ಅದು ಅದೇನಾದರೂ ಮಾಡಿದ್ರು ಅಂತಂದರೆ ಇನ್ನೂ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಸೊ ಮಾಡ್ತಾಯಿದ್ದಾರೆ, ಎಷ್ಟೋ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟು ದುಡ್ಡು ಸುರಿಬೇಕು. ಸೊ ಅದಕ್ಕೆ ಅದನ್ನು ನನಗೆ ಸಂಪಾದನೆ ಮಾಡ್ಕೊತಾರೆ, ಏನು ತೊಂದರೆ ಏನಿಲ್ಲ. ಟೋಲ್ಗೆ ಟೋಲ್ ಫೀಸ್ ಅಂದ್ಬಿಟ್ಟು ಕಟ್ಬಿಟ್ಟು ಒಂದೊಂದು ಲಾರಿಗೆ ಏನಿಲ್ಲ ಅಂದ್ರೂ 500 ರೂಪಾಯಿ 600 ರೂಪಾಯಿ. ಸೊ ಅದು ಏನೋ ಅದು ಚಕ್ರದ ಮೇಲೆ ಡಿಪೆಂಡ್ ಅದೂ. ಸೊ 18 ಚಕ್ರ 20 ಚಕ್ರ. ಸೊ ಆ ಥರ ಅವರು ಲೆಕ್ಕ ಹಾಕ್ಕೊಂಡು ತೊಗೊಳೋದು ಅವರು. ಸೊ ದುಡ್ಡು ಕಟ್ಟಿದ್ರು ಏನು ಮೋಸ ಏನಿಲ್ಲ, ಬಟ್ ಏನೇ ಆದ್ರೂ ಲಾರಿಯವ್ರಿಗೆ ತುಂಬ ದುಡ್ಡು ಟೋಲು ವಸೂಲಿ ಮಾಡ್ತಾರೆ. ಸೊ ಪಾಪ ಅವ್ರಿಗೆ ಅದೊಂದು ಪ್ರಾಬ್ಲಮ್ಮು. ದಯವಿಟ್ಟು ಗೌರ್ಮೆಂಟು, ಸರ್ಕಾರ ಅವ್ರಿಗೆ ಆದಷ್ಟು ಟೋಲ್ನ ಟೋಲ್ ಟ್ಯಾಕ್ಸು ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದರೆ ನಾವೂ ಕೊಟ್ಟಿದ್ದೀವಿ ಟೋಲ್ ಟ್ಯಾಕ್ಸು ಟ್ರಕ್ಗಳು ಹೋಗ್ಬೇಕಾದ್ರೆ. ನಾವು ಖಾಲಿ ಟ್ರಕ್ಗಳಿಗೇ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೂ ಒಂದು 250-300 ರೂಪಾಯಿ ಕೊಡ್ತಾ ಇದ್ವಿ. ಸೊ ಅದು ಏನು ಅವರು ಲೆಕ್ಕ ಹಾಕೋರು ಎಷ್ಟು ಟೈರ್ ಇದೆ, ಎಷ್ಟು ಚಕ್ರ ಇದೆ, ಇದು 6 ಚಕ್ರನ 12 ಚಕ್ರನ 18 ಚಕ್ರನ ಹಂಗೆ ಲೆಕ್ಕ ಹಾಕೋರು. ಹಂಗೆಲ್ಲ ಇರುತ್ತೆ. ದಯವಿಟ್ಟು ಈ ಟೋಲ್, ಈ ಗೌರ್ಮೆಂಟ್ ಸರ್ಕಾರ ಏನಿದೆ ನ್ಯಾಷನಲ್ ಹೈವೇ ಅಥಾರಿಟಿ, ಸೊ ದಯವಿಟ್ಟು ಟೋಲ್ ಬಂದು ಟ್ರಕ್ಗಳವ್ರಿಗೆ ದಯವಿಟ್ಟು ಕಮ್ಮಿ ಮಾಡಿದ್ರೆ ತುಂಬ ಒಳ್ಳೆಯದು. ಇದು ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರಿದ್ರೆ ದಯವಿಟ್ಟು ಅವ್ರಿಗೆ ಇದನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಗೆ ಸ್ವಲ್ಪ ದಯವಿಟ್ಟು ಇದನ್ನು ಹೇಳಿದ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ.
ಯಾಕಂದರೆ ಟೋಲ್ದೇ ಬೆಂಗಳೂರು ಟು ಮುಂಬೈ ಟೋಲ್ ಬರೋ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಟ್ರಕ್ಗಳವ್ರಿಗೆ ಏನಿಲ್ಲ ಅಂದ್ರೂ 5,000 ರೂಪಾಯಿ. ಸೊ ಮೂರರಿಂದ 3,000 ರೂಪಾಯಿ ಆದ್ರೂ 3-5,000 ರೂಪಾಯಿ ಖಂಡಿತ ಅವರು ಟೋಲ್ಗೇನೆ ಕೊಡಬೇಕಾಗುತ್ತೆ. ಮುಂಬೈಯಿಂದ ಬೆಂಗಳೂರಿಗೆ ಬರಬೇಕು ಅಂತಂದರೆ ಈ ಟೋಲ್ ಬಿಟ್ಟು ತಪ್ಪಿಸ್ಕೊಂಡು ಬರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಒಂದು ಟ್ರಕ್ಕು ಒಂದು ಲೋಡು ಬೆಂಗಳೂರಿಂದ ಮುಂಬೈಗಾಗಲಿ ಮುಂಬೈಯಿಂದ ಬೆಂಗಳೂರಿಗಾಗಲಿ ಒಂದು ಲೋಡು ನಾವು ತೊಗೊಂಡೋಗಿ ಲೋಡ್ ಮಾಡಿ ಅನ್ಲೋಡ್ ಮಾಡಿ ತೊಗೊಂಡೋಗಿ ಬಿಡಬೇಕು ಅಂತಂದರೆ ಈ ಟ್ರಕ್ಗಳಿಗೆ ಮ್ಯಾಕ್ಸಿಮಮ್ 5,000 ರೂಪಾಯಿಂದ 10,000 ರೂಪಾಯಿ, 5,000 ರಿಂದ 10,000 ರೂಪಾಯಿ ಟೋಲ್ ಟ್ಯಾಕ್ಸೇ ಕಟ್ಟಬೇಕಾಗ್ತೈತೆ. ಸೊ ದಯವಿಟ್ಟು ಅದನ್ನೊಂದು ನಾವು ಗೌರ್ಮೆಂಟ್ ಸರ್ಕಾರಕ್ಕೆ ಕೇಳಿ ಅದೊಂದು ಪಾಪ ಅವ್ರಿಗೆ ಕಮ್ಮಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ನೋಡಿ ಇವೆಲ್ಲ ಆಕ್ಸಿಜನ್ಗಳು, ಸೊ ಇವೆಲ್ಲ ಬಂದು ಹಾಸ್ಪಿಟ್ಲಿಗೆ ಹೋಗೋದು. ಸೊ ಕೋವಿಡ್ ಟೈಮಲ್ಲಂತೂ ತುಂಬಾ ಪಾಪ ತುಂಬಾ ಪ್ರಾಬ್ಲಮ್ ಇತ್ತು ಆಕ್ಸಿಜನ್ಗಳು. ಸೊ ಇವಾಗ ಎಲ್ಲ ನಾರ್ಮಲಾಗಿ ಆಗಿದೆ, ಏನೂ ತೊಂದರೆ ಏನಿಲ್ಲ. ಸೊ ನೋಡಿದ್ರಲ್ಲ ಖಂಡಾಲ ಘಾಟ್, ಮುಂಬೈ ಖಂಡಾಲ ಘಾಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ. ಸೊ ಇದರಲ್ಲಿ ಇನ್ನೂ ಮುಂದಕ್ಕೆ ಟನ್ನಲ್ಗಳು ಬರುತ್ತೆ. ಸೊ ಆ ಟನ್ನಲ್ಗಳು ನಾನು ನೋಡೋಣ, ಯಾಕೊಂದು ಇದ್ದೇ ಬರೋ ಥರ ಆಗ್ತಾಯಿತ್ತು ಆ ಟೈಮಲ್ಲಿ, ನೋಡೋಣ. ಆದರೆ ಮಲಗಿಬಿಟ್ಟು ನೋಡೋಣ. ಪುಣೆಗೆ ಹೋದ್ಮೇಲೆ ಲಂಚ್ ಟೈಮು, ಸೊ ನಾವು ಹೋಗೋ ವರ್ಷದ ಪುಣೆ ಸೇರ್ತೀವಿ. ಮ್ಯಾಕ್ಸಿಮಮ್ ಮುಂಬೈ ಟು ಪುಣೆ ಒಂದು 250 ಕಿಲೋಮೀಟ್ರ್ ಇದೆ. ಸೊ ನಾವು ನೈಟ್ ಬಂದು ಮುಂಬೈ ಬಿಟ್ಟಿದ್ದೀವಲ್ವಾ, ಸೊ ನೈಟ್ ಬಂದು ಪುಣೆಯಲ್ಲೇ ಊಟನೇ ನಮಗೆ. ಮ್ಯಾಕ್ಸಿಮಮ್ ಒಂದು 9:30-10 ಆಗಿಬಿಡುತ್ತೆ. ಸೊ ಆ ಟೈಮಲ್ಲೇ ಊಟ. ಸೊ ಅಲ್ಲಿ ಯಾವ ಹೋಟ್ಲು ಏನು ಅಂತ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ಅಲ್ಲಿ ಬರ್ತಾ ಇರೋದು. ಸೊ ನಮಗೆ ಇವಾಗ ಏನಿದ್ರು ಪುಣೆಯಲ್ಲೇ ಊಟ. ಸೊ ಅಲ್ಲಿ ಮಾಡಿಕೊಂಡು ಮಲ್ಕೊಂಡ್ರೆ ಬೆಂಗಳೂರು 10 ಗಂಟೆ, ಬೆಂಗಳೂರು ಮೆಜೆಸ್ಟಿಕ್ ಆನಂದರಾವ್ ಸರ್ಕಲ್. ಸೊ ಡಬಲ್ ಡ್ರೈವರ್ ಇರ್ತಾರೆ, ಮ್ಯಾಕ್ಸಿಮಮ್ ಅವರು ಸ್ಪೀಡ್ ಬಂದು ಒಂದು 80 ಅಷ್ಟೇ, 80-100 ಒಳಗಡೆ ಲಾಕ್ ಮಾಡಿರ್ತಾರೆ. ಲಾಕ್ ಮಾಡಿರಲ್ಲ ಆ್ಯಕ್ಚುಲಿ, ವೋಲ್ವೋ ಬಂದು ಸ್ಪೀಡ್ ಲಾಕ್ ಇಲ್ಲ. ನೋಡಿ ಪಕ್ಕದಲ್ಲಿ ಹೋಗ್ತಾ ಇದೆ ಬೆನ್ಝು. ಸೊ ಬೆನ್ಝ್ ಅಲ್ಲ ಅದು ಬಸ್ಸು, ಸುಮ್ಮನೆ ಹಂಗೆ ಬೆನ್ಝ್ದು ಸ್ಟಿಕ್ಕರ್ ಹಾಕಿದ್ದಾರೆ ಅಷ್ಟೇ. ಇನ್ನೊಂದು ಏನಪ್ಪ ಅಂತಂದರೆ ಸ್ಪೀಡ್ ಬಂದು, ಸೊ ಇವಾಗ ನಾವು ಆಲ್ಮೋಸ್ಟ್ ಊಟಕ್ಕೆ ನಿಲ್ಲಿಸಿದ್ದೀವಿ. ಇವಾಗ ಊಟಕ್ಕೆ ನಿಲ್ಲಿಸಿದ ಜಾಗ ನೈಟ್ ಬಂದು. ಸೊ ಇವು ಫಸ್ಟ್ ಇರೋದು ಬಂದು, ಇದು ಬಂದು ನಾಗಾಲ್ಯಾಂಡ್ ಬಸ್ ಇದು. ಸೊ ಇದೂ ಅಷ್ಟೇ ಮುಂಬೈ ಟು ಬೆಂಗಳೂರು ನಾಗಾಲ್ಯಾಂಡ್ ಬಸ್ಸು. ಸೊ ಅದರ ಪಕ್ಕದಲ್ಲಿರೋದು SRS ಟ್ರಾವೆಲ್ಸ್, ನಮ್ಮ ಕರ್ನಾಟಕದ್ದು SRS ಟ್ರಾವೆಲ್ಸು. ಸೊ ಅದ್ರ ಪಕ್ಕದಲ್ಲಿರೋದೇ ನಮ್ಮ ಬಸ್ಸು, ಸೊ ಆರೆಂಜ್ ಟ್ರಾವೆಲ್ಸ್. ನೋಡಿ ಇದು ಬಂದು SRS ನಮ್ದು, ಇವಾಗ ವೋಲ್ವೋ ಆರೆಂಜ್ ಟ್ರಾವೆಲ್ಸ್ ಇದು. ನೋಡಿ ಕಾಣಿಸ್ತಾ ಇದೆಯಾ, ವೋಲ್ವೋ ಆರೆಂಜ್ ಟ್ರಾವೆಲ್ಸ್. ಆ್ಯಕ್ಚುಲಿ ಇದ್ರ ಬಾಡಿ ಕಟ್ಟಿರೋದು ಬಂದು ಪ್ರಕಾಶ್ ಬಾಡಿ ಬಿಲ್ಡಿಂಗ್ ಅಂದ್ಬಿಟ್ಟು. ಸೊ ಅದು ಬಂದು ಲಾಲ್ಬಾಗ್ ಹತ್ರ ಇದೆ, ಅವರು ಬಾಡಿ ಬಿಲ್ಡ್ ಮಾಡಿ ಕೊಟ್ಟಿರೋದು ಇದು ವೋಲ್ವೋದವ್ರಿಗೆ. ಆ್ಯಕ್ಚುಲಿ ಅವಾಗ ಅವ್ರು ಬಂದು ಬರೀ ಚಾರ್ಸಿ ಮಾತ್ರ ರೆಡಿ ಮಾಡಿಕೊಡೋರು, ಬಾಡಿ ಬಿಲ್ಡಿಂಗ್ ಬಂದು ಪ್ರಕಾಶ್ ಅನ್ನೋ ಬಾಡಿ ಬಿಲ್ಡಿಂಗ್ ಅವರೇ ಲಾಲ್ಬಾಗ್ ಹತ್ರ. ಸೊ ಅಲ್ಲಿ ಕೊಡೋರು. ಸೊ ಇವಾಗ ವೋಲ್ವೋದು ಬಾಡಿ ಬಿಲ್ಡಿಂಗ್ ಎಲ್ಲ ಅಂದರೆ ಟಾಪ್ ಎಲ್ಲ ಕಟ್ಟೋದೆಲ್ಲ ಬಂದು ಅವ್ರದೇ. ನಿಜವಾಗ್ಲೂ ಇವಾಗಿರೋ ಬಸ್ಸು ವೋಲ್ವೋ ಅಂತೂ ಮಲ್ಟಿ ಆ್ಯಕ್ಸಲು, ಇನ್ನೂ ಸೂಪರಾಗಿದೆ. BS6 ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಅದು 50 ಸೀಟ್ರ್ ಬಸ್ಸು ಸ್ಲೀಪರು, ಇದು ಬಂದು 45 ಸೀಟು. ಬಟ್ ಗಾಡಿ ಮಾತ್ರ ಅದು ಓಡಿಸೋದಕ್ಕೆ ಅದಾಗಲಿ ಇದಾಗಲಿ ತುಂಬ ನಿಜವಾಗ್ಲೂ ಒಂಥರ ಕಾರ್ ಓಡಿಸ್ದಂಗೆ ಅಂತಲೇ ಹೇಳ್ಬೋದು ಈ ಬಸ್ಸುಗಳೆಲ್ಲ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಇವಾಗ ನಾವು ಇಲ್ಲಿಂದ ಊಟ ಮಾಡಿ ಮಲಗಿದ್ರೆ ನೆಕ್ಸ್ಟು ಬೆಂಗಳೂರೇ ನಾವು ಇನ್ನು ಎದ್ದೊಳೋದು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಬಸ್ ಒಳಗಡೆ ಹೋಗೋಣ. ನಾವು ಬಸ್ ಒಳಗಡೆ ಹೋಗಿ ನಮ್ಮ ಸೀಟಲ್ಲಿ ನಾವು ಕುತ್ಕೊಂಡು ಆರಾಮಾಗಿ ನಿದ್ದೆ ಮಾಡಿ ಸೊ ಬೆಂಗಳೂರು ಸೇರ್ಕೊಳ್ಳೋಣ ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ. ನೋಡಿ ಇದು ಬಂದು ಡ್ರೈವರ್ ಕ್ಯಾಬಿನ್ನು. ಸೊ ಇದು ಬಂದು ನೋಡಿ ಎಷ್ಟು ದ ಇದೆ. ಸೊ ನಮ್ಮ ಸೀಟಲ್ಲಿ ಮಲ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಬೆಂಗಳೂರು ಸೇರೋಣ. ಸೊ ಗುಡ್ ನೈಟ್.